ಇಷ್ಟೊಂದು ನಮ್ಮ ಹೇಳ್ತೇನೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಹಾ
ತೊಂದರೆ ಆಗ್ತಾ ಇದೆ. ಇದರಲ್ಲಿ ಹಿರಿಯರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಇನ್ನು ಸಾಕಷ್ಟು ಸಮಯ ಇದೆ, ಪೂಜಾರ ದರ್ಶನಕ್ಕೆ ಸಮಯ ಇದೆ. ದಯವಿಟ್ಟು ನಾವು ಹಾಗೆ ಮಾಡದೆ ಸರದಿಯ ಸಾಲುಗಳಲ್ಲಿ ಬಂದು ದರ್ಶನವನ್ನ ಪಡೆದುಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಲಿಕ್ಕೆ ಮತ್ತೆ ಮತ್ತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಿಜಯಪುರದ ಜನತೆಯ ಧಾರ್ಮಿಕ ಭಕ್ತಿ ಯಾವತ್ತೂ ಬರಲಾಗಿಲ್ಲ. ಬಸವ ನಾಡಿದು ಸಂತರು, ಶರಣರು, ಸೂಪಿಗಳು ನಡೆದಾಡಿದ ಪಾವನ ಭೂಮಿ. ಇವತ್ತು ಪರಮ ಪೂಜ್ಯರ ದರ್ಶನಕ್ಕೆ ತಾವೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಬಂದಿದ್ದೀರಿ. ದಯವಿಟ್ಟು ಸ್ವಲ್ಪ ಸಹಕಾರ, ಶಾಂತಿ, ಸಾವಧಾನದಿಂದ ತಾವು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮುಖ್ಯ ದ್ವಾರದಲ್ಲಿ ಇರ್ತಕ್ಕಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು 5 ನಿಮಿಷದ ನಂತರ ಅಲ್ಲಿ ಭಕ್ತಾದಿಗಳನ್ನ ಒಳಗಡೆಗೆ ಬಿಡ್ಲಿಕ್ಕೆ ಅಲ್ಲಿ ಇರ್ತಕ್ಕಂತ ನಿಯೋಜಿತ ಪೊಲೀಸ್ ಅಧಿಕಾರಿಗಳನ್ನ ನಾನು ಮತ್ತೊಮ್ಮೆ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೆ. ನೋಡಪ್ಪ, ಇನ್ನೊಬ್ಬ ಮನುಷ್ಯನ್ ಚಕ್ರವರ್ತಿಕ ಮನುಷ್ಯ ನಿಮಗೆ ಇದ್ದರು ಗೊತ್ತಾಗಲಿ ಸ್ವಲ್ಪ. ಮನುಷ್ಯನ ಉಚ್ಚಾರ ನಡೆಸದನ್ನ ನೋಡ್ರಿ, ನೀವು ಈಗಾರು ತಿಳ್ಕೊಡ್ರಿ ಅಂದ್ರ ಏನ್ ರಾಕ್ಷಸ ಮಾಡಿದ್ರಿ? ಅವರು ಲೈನಿನ ಕೊಡಿ ಹೊಡಿತಾರ. ಇಷ್ಟೊಂದು ನಮ್ಮ ಇದ್ದೇನೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಮುಂದೆ ನಮ್ಮ ಶಹನಾಯಿ ವಾದಕರು ಕಲಾವಿದರು ಆಗಿರ್ತಕ್ಕಂಥ ಗಿರಿಮಲ್ಲಪ್ಪ ಭಜಂತ್ರಿಯವರು ತಮ್ಮ ಶಹನಾಯಿ ವಾದನವನ್ನು ಪ್ರಾರಂಭಿಸಿ ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ದಯವಿಟ್ಟು ಮತ್ತೆ ಮತ್ತೆ ನಾವು ಇಲ್ಲಿ ದರ್ಶನ ಬಂದ ಅವರಿಂದ
ಈಗಾಗಲೇ ಸಾರ್ವಜನಿಕರು ಹೇಳದಂಗೆ ಶ್ರೀಗಳ ಪವಿತ್ರ ದರ್ಶನವನ್ನು ಮಾಡಬೇಕು. ಶಾಂತಿಯಿಂದ ಸಹನೆಯಿಂದ ಭಕ್ತಿ ಭಾವದಿಂದ ವರ್ತಿಸಬೇಕು ಮನವಿ ಮಾಡುತ್ತೇವೆ. ಮುಖ್ಯ ಭಾವದಲ್ಲಿ ಇರ್ತಕ್ಕಂಥ ನಮ್ಮ ದೇವಿನ ಎಲ್ಲ ವಿನಂತಿ ಮಾಡುತ್ತೇವೆ. Thank you.
ಬಿಸಿಯಾರಿ ಉಂಟು ಬೇರೆ ಕಡೆ ಇಲ್ಲ ಸರ್ ಇಲ್ಲ ಈ ಕಡೆನೇ ಬರ್ತದೆ ಇಲ್ಲ ಬರ್ರಿ ಇಲ್ಲೇ ಅವ್ರಿಗೆ ಇಲ್ಲಿ ಏನ್ರಿ ಏನ್ ತಗ್ರಿ